ಎಲ್ಲ ನಮ್ಮ ಮಾಧ್ಯಮ ಮೀಡಿಯೋ ಮಿತ್ರರು ಹಾಗೆ ಪತ್ರಕರ್ತರರು ಇಲ್ಲಿ ತಿಮ್ಮರಾವತನಿ ಹಳ್ಳಿ ಬರುತ್ತೆ. ತಿಮ್ಮರಾವತನಲ್ಲಿ ತಾಯಿಲೂರು ಹೋಬಳಿ, ಈ ತಾಯಿಲೂರು ಹೋಬಳಿನಲ್ಲಿ ಇರುವಂಥ ಕುಪ್ಪಾಂಡಲ್ಲಿ ಗ್ರಾಮ ಬರುತ್ತೆ. ಕುಪ್ಪಾಂಡನಲ್ಲಿ ಗ್ರಾಮದಲ್ಲಿ ಇರುವಂಥ ನಾಗರಾಜ ಸ್ವಾಮಿ ಅವರಿಗೆ ಮತ್ತು ಮುನಿಲಕ್ಷ್ಮಮ್ಮ ಅಕ್ಕ ಅವರಿಗೆ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸುರೇಶ್ ಅವ್ರಿಗೂ ಹಾಗೆ ನಮ್ಮ ಬೊಟ್ಟಣ್ಣ ಅಂತ ನಾಮಣ್ಣ ಅಂತ ಹೇಳ್ತೀವಿ ಅಂದರೆ ನಾರಾಯಣಪ್ಪನ ಅವ್ರಿಗೂ ಮತ್ತು ನಮ್ಮ ವೆಂಕಟರಾಮಣ್ಣ ಅವ್ರಿಗೂ ಮತ್ತು ನಮ್ಮ ಮಶಪ್ಪ ಅವ್ರಿಗೂ ಮತ್ತು ನಮ್ಮ ಜನಾರ್ದನನ್ ಅವ್ರಿಗೂ ಮತ್ತು ನಮ್ಮ ವೇಣು ಅವ್ರಿಗೂ ಮತ್ತು ನಮ್ಮ ಅಶೋಕ್ ಅವ್ರಿಗೂ ಮತ್ತು ಅಣ್ಣ ನಟರಾಜ್ ಅವ್ರಿಗೂ ಇಲ್ಲಿ ಸಾರಿ ಯಾರನ್ನ ಮರ್ತೋಗಿದ್ದರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೋದಾಗಿ ಇವತ್ತು ಸೋಮವಾರ ಒಳ್ಳೆಯ ದಿವಸ, ನಮ್ಮ ನಾರಾಯಣ ಸ್ವಾಮಿ ಅನ್ನೋರಿಗೆ ನಾಗರಾಜ ಸ್ವಾಮಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಹಸು ಕೊಡುಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಹಸು ಕೊಡ್ತಾ ಇರೋದು ಅವರು ನಿಜವಾಗಲೂ ಹೇಳಬೇಕು ಅಂದರೆ ನಾನು ಡೈರೆಕ್ಟಾಗಿ ಹೋಗಿ ಅವ್ರ ಮನೆಯಲ್ಲಿ ನೋಡಿದ್ದೀನಿ. ಅವ್ರ ಕಷ್ಟಗಳು ಅವರು ಯಾವ ರೀತಿಯಲ್ಲಿದ್ದಾರೆ ಅಂತ ನಾನು ನೋಡಿ ನಾನೇ ಇದಕ್ಕೆ ಮುಂದೆಗಿದ್ದು ಯಾಕಂತೇಳಿದ್ರೆ ಈ ಹಸು ಕೊಡುವಂಥ ಹಸು ಹಾಲು ಒಂದು 9-10 ಲೀಟ್ರ್ ಕೊಡುತ್ತೆ. ಆ ಹಾಲಿನಿಂದ ಇವರು ಕುಟುಂಬರ ಮುಂದೆಗೆ ಬರ್ತಾರೆ, ಈ ಹಾಲಿನಿಂದ ಇವರು ಕುಟುಂಬರ ಮುಂದಕ್ಕೆ ಸಾಗುತ್ತೆ. ಯಾಕಂತಂದರೆ ರೈತರಿಗೆ ಗೊತ್ತು ಆ ಕಷ್ಟ ಅನ್ನೋದು, ರೈತರಿಗೆ ಗೊತ್ತು ಆ ಕಷ್ಟ ಎಷ್ಟು ಪಡ್ತಾರೆ ಅಂತ ನಾನು ನೋಡಿದ್ದೀನಿ. ಅವ್ರಿಗೂ ಅಕ್ಕ ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೂ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಬೇಕು ಅಂತ ಆ ಆಂಜನೇಯ ಸ್ವಾಮಿ ಹತ್ರನೂ ನಾನು ಬೇಡ್ಕೊತೀನಿ. ಹಾಗೆ ಇವ್ರಿಗೆ ಬಂದು ನಮ್ಮ ಕಡೆಯಿಂದ ಕೊಡುಗೆ ಕೊಟ್ಟಿದ್ದೀನಿ, ಅವ್ರು ಚೆನ್ನಾಗಿರಬೇಕು ಅಂತ. ಮತ್ತು ಪಿಚಗುಂಟ್ಲಲ್ಲಿ ಪಂಚಾಯಿತಿ ಬರುತ್ತೆ, ಪಿಚಗುಂಟ್ಲಲ್ಲಿ ಪಂಚಾಯಿತಿನಲ್ಲಿ ಇರುವಂಥ ನಮ್ಮ ಜನಾರ್ದನನ್ನ ಅವರಿಗೆ ಜನಾರ್ದನನ್ ಅಂತ ಅವರು ಪ್ರೆಸೆಂಟ್ ಮೆಂಬರು, ಅವರಿಗೂ ನಮ್ಮ ಕಡೆಯಿಂದ ಒಂದು ಗಾಡಿನ ಕೊಡುಗೆ ಕೊಡ್ತಾ ಇದ್ದೀವಿ. ಹಾಗೆ ಮತ್ತೆ ನಮ್ಮ ನಾರಾಯಣಣ್ಣ ಅವರು ಇದೇ ಪಿಚಗುಂಟ್ಲಲ್ಲಿ ಪಂಚಾಯಿತಿ ಬರುತ್ತೆ, ಕಸರಡ್ಡಹಳ್ಳಿ ಅಂತ ವಿಲೇಜ್ ಬರುತ್ತೆ. ಆ ವಿಲೇಜ್ನಿಂದ ಇವಾಗ ನಾರಾಯಣಣ್ಣ ಅವರು ಎಷ್ಟೋ ದಿನಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಚೆನ್ನಾಗಿರಬೇಕು, ಅವ್ರ ಕುಟುಂಬ ಚೆನ್ನಾಗಿರಬೇಕು, ಅವರು ಮುಂದಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಗಾಡಿಯನ್ನು ಕೊಡುಗೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ನಾನು ಕೇಳೋದು ಒಂದೇ ಮಾತೆ, ದಯವಿಟ್ಟು ನಮ್ಮ ತಿಮ್ಮರಾವತನ ಅಲ್ಲಿ ಪಂಚಾಯಿತಿಯಲ್ಲಿ ಇರುವಂಥ ಹಿರಿಯರಿಗೂ ಮತ್ತು ಗಣ್ಯರಿಗೂ ಯುವಕರಿಗೂ ನಾನು ಒಂದೇ ಮಾತು ಹೇಳೋದು, ನಂದು ಸರ್ವೀಸ್ ಸೋಷಲ್ ಸರ್ವೀಸ್ ಇದೇ ಥರ ಇರುತ್ತೆ ನಿರಂತರವಾಗಿ. ನಮ್ಮ ಸೋಷಲ್ ಸರ್ವೀಸು ನಮ್ಮ ಸೋಷಲ್ ಸರ್ವೀಸ್ ಇದೇ ಥರ ನಿರಂತರವಾಗಿರುತ್ತೆ. ನಾನು ಎಷ್ಟೋ ದಿನಗಳಿಂದ ಹೇಳಿದ್ದೀನಿ,
ನಾನು ಇದೇ ಯಾಕಂತಂದ್ರೆ ಈ ಮುಳಬಾಗಲು ತಾಲೂಕಿನ ಜನತೆಗೆ ನಾನು ಎಷ್ಟೋ ಇನ್ನ ಎಷ್ಟೋ ಋಣ ತೀರಿಸಬೇಕು. ಯಾಕೆ ನಾನು ಈ ಋಣ ತೀರಿಸಬೇಕು ಅಂದರೆ ಈ ಮುಳಬಾಗಲು ತಾಲೂಕಿನಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ. ಈ ಹುಟ್ಟಿ ಬೆಳೆದಿರೋದ್ರಿಂದ ಈ ಮುಳಬಾಗಲು ತಾಲೂಕಿನ ಜನತೆಗೆ ಬಡ ಮಕ್ಕಳಿಗೆ ಬಡ ಕುಟುಂಬಕ್ಕೆ ರೈತರಿಗೆ ರೈತ ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ಥಾನಕ್ಕೆ ತಗೊಂಡೋಗಬೇಕು, ಮುಂದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಮಗೆ ಕನಸಿದೆ. ಮತ್ತು ದಯವಿಟ್ಟು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಇನ್ನ ನಾನು ಬಂದು ಮುಂದಕ್ಕೆ ಬರುವಂಥ ಚುನಾವಣೆಗೆ ನಾನಿಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಕಂಟೆಂಟ್ಸ್ ಆಗಿ KPCC-ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ದಯವಿಟ್ಟು ನೀವೆಲ್ಲ ನಮಗೆ ಓಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ನನಗೆ ಸತ್ಯವಾಗಲೂ ನಿಜ ಹೇಳ್ತಾ ಇದ್ದೀನಿ, ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಒಳ್ಳೆ ಹಾಸ್ಪಿಟಲ್ ಕಟ್ಕೊಡ್ತೀನಿ, ಒಳ್ಳೆ ಹಾಸ್ಪಿಟಲ್. ಯಾಕಂದರೆ ನಮ್ಮ ಮುಳಬಾಗಲಿನಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಇಲ್ಲ. ಎರಡನೋದು ನಮ್ಮ ಯುವಕರಿಗೆ, ಯುವಕರು ಅಂದರೆ ಎಜುಕೇಷನ್ ಚೆನ್ನಾಗಿ ಓದೋರಿಗೆ ಅವರಿಗೆಲ್ಲ ಒಳ್ಳೆ ಕಂಪ್ನಿ ತರಿಸ್ತೀನಿ. ಕಂಪ್ನಿ ಅಂದರೆ ಒಂದು ಸಾಫ್ಟ್ವೇರ್ ಆಗಲಿ, ಇಲ್ಲಾಂದರೆ ಒಂದು ಒಳ್ಳೆ ಒಂದು ಫ್ಯಾಕ್ಟ್ರಿ. ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಗಾರ್ಮೆಂಟ್ಸು, ಒಂದೆರಡು ಸಾವಿರನೋ ಮೂರು ಸಾವಿರನೋ ನಾಲ್ಕು ಸಾವಿರ ಜನನೋ ಕೆಲಸ ಮಾಡೋ ಥರನೋ ನಾನೆಲ್ಲ ತರಿಸ್ತೀನಿ, ನಾನೆಲ್ಲ ಮಾಡ್ತೀನಿ. ನಾನು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಒಂದೇ ಮಾತು ಹೇಳೋದು, ಪ್ರಮಾಣ ಮಾಡಬೇಕು ಅಂದ್ರೂ ನಾನು ಮಾಡ್ತೀನಿ. ನಾನು ಸರ್ವಿಸ್ ಮಾಡಬೇಕು ಅಂದರೆ ನನಗೆ ಸಂತೋಷದಿಂದ ನಾನು ಮಾಡ್ತೀನಿ. ಸಂತೋಷ ನನಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದರೆ, ನಾನು ನಮ್ಮ ಜನಗಳು ಮುಂದೆ ಇರಬೇಕು ಅಂದರೆ ನನಗೆಷ್ಟೋ ಸಂತೋಷ. ಈ ಜನತೆ ಮುಂದೆ ಇರಬೇಕು, ನಮ್ಮ ಜನಗಳಿಗೆ ಸೋಷಲ್ ಸರ್ವಿಸ್ ಮಾಡಬೇಕು, ಅವ್ರನ್ನೆಲ್ಲ ಮುಂದಕ್ಕೆ ತಗೊಂಬರಬೇಕು, ಒಳ್ಳೆ ಅಭಿವೃದ್ಧಿಗಳು ತರಬೇಕು, ಒಳ್ಳೆ ಅನ್ನದಾನ ತರಬೇಕು, ನಮ್ಮ ಮುಳಬಾಗಲು ತಾಲೂಕಿನ ಜನತೆನ ಒಂದು ರೇಂಜ್ಗೆ ತಗೊಂಡೋಗಬೇಕು ಅಂತ ನಾನು ಪ್ರಮಾಣ ಬೇಕು ಅಂದರೆ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ಇಷ್ಟೇ ನಾನು ಹೇಳೋದು. ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಈ ಗ್ರಾಮದಲ್ಲಿರುವಂಥ ಹಿರಿಯರಿಗೂ ಮತ್ತು ಗಣ್ಯರಿಗೂ ಅಣ್ಣ ತಮ್ಮಂದಿಯರಿಗೂ ಅಕ್ಕ ತಂಗಿಯರಿಗೂ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ನಮ್ಮ ನಾಗರಾಜ ಸ್ವಾಮಿ ಅವರಿಗೂ ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂದರೆ ಅವರು ನನ್ನ ಗೆಸ್ಟ್ ಹೌಸ್ ಹತ್ರ ಬಂದು ನಿಜ ಹೇಳಬೇಕು ಅಂದರೆ ಒಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಾನು ಬರೋವರೆಗೂ ಕಾಯ್ಕೊಂಡಿದ್ದರು. ಅದು ಅವರ ಕಷ್ಟ, ಅವರ ಬಾಧೆ ಹೆಂಗಿದ್ರು ಅಂತ. ಅದಕ್ಕೆ ಮತ್ತೆ ನಾನು ಇದೇ ಥರ ಈಸ್ಕೊಟ್ಟಿದ್ದೀನಿ. ಇದರಿಂದ ಅವರು ಮುಂದಕ್ಕೆ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿರಬೇಕು, ದೇವರು ಒಳ್ಳೇದು ಮಾಡಬೇಕು. ನನಗೆ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ದೇವ್ರ ಒಳ್ಳೇದು ಮಾಡಿ ಅಮ್ಮ, ಚೆನ್ನಾಗಿ ಆಶೀರ್ವಾದ ಇರಬೇಕು. ಆಶೀರ್ವಾದ ಕೊಡಿ, ನಮಗೆ ಒಂದು ಆಶೀರ್ವಾದ ಕೊಡಿ. ಆಶೀರ್ವಾದ ಮಾಡಿ ಸೇವ್ ಮಾಡಕ್ಕೆ ಆಗುಂಟಲ್ಲ ಅಲ್ಲಿ. ತಿಮ್ಮರಾವತಿನ ಅಲ್ಲಿ ಪಂಚಾಯತಿನಲ್ಲಿ ಇರುವಂಥ ಇವರು ಜಾಸ್ತಿ ಬಡ ಫ್ಯಾಮಿಲಿ, ಬಡ ಕುಟುಂಬ. ಇವ್ರು ನಿಜವಾಗ್ಲು ಹೇಳಬೇಕು ಅಂದರೆ ಕುಟುಂಬ, ಬಡವ ಕುಟುಂಬ, ಬಡ ಕುಟುಂಬ. ಇವ್ರು ಹೇಳಬೇಕು ಅಂದರೆ ತಿನ್ನೋ ಊಟಕ್ಕೂ ಕಷ್ಟ ಇದೆ, ನಾವು ನೋಡಿದ್ದೀವಿ. ಅದಕ್ಕೆ ಇವ್ರ ಫ್ಯಾಮಿಲಿಗೆ ಒಂದು ನಮ್ಮ ಕಡೆಯಿಂದ ಚಿಕ್ಕದಾಗಿ ಒಂದು ಕೊಡುಗೆ ಇಲ್ಲಿಡ್ಕೊ, ಅಲ್ಲಿಡ್ಕೊ ಬಾ. ಅವರಿಗೆ ಕಣ್ಣು ಕಾಣಿಸಲ್ಲ,
ಇಲ್ಲಿ ಇಡಕ್ಕು ಇಲ್ಲಿ ಇಡಕ್ಕು ಓಕೆ ಓಕೆ ಇರ್ಲಿ 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 ಬನ್ನಿ ಬನ್ನಿ ಪೆದ್ದಯ್ಯ ನಾ ಪೇರು ಆ ರಾಂಜು ಬಾಸನ್ನಿ ನೇನು ಈ ಕಿತ್ತ ఈడా స్పర్ధ చేస్తా ఉండా ఎలక్షన్కి నిలుస్తా ఉండాను మాకంతా మీరు ఓటు ఇవ్వాల మేము ఎట్లా వాళ్ళకే బాగా చూసుకుంటాం ఇంకా మీరిద్దరు తీసుకొని చేపట్టండి ఓకే రానా ఇప్ప కానా ఒక నిమిషం రానా ఇదో పేరు చెప్ప ಸುಬ್ರಹ್ಮಣ್ಯ ಅವರು ಇವ್ರದ್ದು ಜಾಸ್ತಿ ರೈತರು ಇವರೆಲ್ಲ ಜಾಸ್ತಿ ಕಷ್ಟದಲ್ಲಿರೋರು ಇವ್ರಿಗೂ ನಮ್ಮ ಕಡೆಯಿಂದ ಚಿಕ್ಕದಾಗಿ ಒಂದು ಕೊಡುಗೆ ಒಂದು ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀನಿ ಅಮ್ಮ ನೀ ಪೇರೇಮ್ಮೆ ಲಕ್ಷ್ಮಮ್ಮ ಅಂತ ಇವರಿಗೆ ಯಜಮಾನರಿಲ್ಲ ಮಕ್ಕಳಿಲ್ಲ ಅನಾಥೆ ಕೇಳಿ ಯಾರನ್ನ ಬೇಕು ಅಂದ್ರೇನೋ ಅನಾಥೆ ಇಲ್ಲಿ ಬಂದು ಪಾಪ ಅವ್ರು ಕಷ್ಟ ಮಾಡಿ ಕೂಲಿ ಮಾಡಿ ಪಾಪ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಸಹಾಯ ಮಾಡ್ತಾ ಇದ್ದೀನಿ ಅಯ್ಯೋ ಇವರು ಅನಾಥೆನೆ ಹೆಸರಿಲ್ಲಮ್ಮ ವೆಂಕಟಮ್ಮ ವೆಂಕಟಮ್ಮ ಇವ್ರಿಗೂ ಯಾರೂ ಇಲ್ಲ ಯಜಮಾನರಿಲ್ಲ ಮತ್ತು ಮಕ್ಕಳು ಯಾರೂ ಇಲ್ಲ ಪಾಪ ಏನೋ ಅವರೇನೋ ಸ್ವಲ್ಪ ಕಷ್ಟ ಪಡ್ಕೊಂಡು ಒಂದೊಂದು ದಿನಕ್ಕೂ ಜಾಸ್ತಿ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಚಿಕ್ಕದಾಗಿ ಒಂದು ಸಹಾಯ ಮಾಡ್ತಾ ಇದ್ದೀನಿ ಇವರು ದೇವ್ರು ಒಳ್ಳೇದು ಮಾಡಿ 100 ವರ್ಷ ಚೆನ್ನಾಗಿದ್ದು ಇಂಥವ್ರ ಆಶೀರ್ವಾದ ನಮಗೆ ಸದಾ ಇರಬೇಕು ದಯವಿಟ್ಟು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಒಂದೇ ಹೇಳೋದು ಎಲ್ಲರೂ ಚೆನ್ನಾಗಿರಬೇಕು ಮಳೆ ಬೆಳೆ ರೈತರು ರೈತ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಅಂತ ಆ ಆಂಜನೇಯ ಹತ್ರ ನಾನು ಕೋರಿಕೊಂಡು ನನ್ನ ಮಾತುಗಳು ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ.